ICHR Fast Track ಸೀರೀಸ್ಗೆ ತಮಗೆ ಮತ್ತೆ ಸ್ವಾಗತ. ಇಲ್ಲಿ ನಾನು 10 ಪ್ರಶ್ನೆಗಳನ್ನ ಕೇಳ್ತೀನಿ, ರೆಡಿ ಆಗಿರಿ. ಕ್ವೆಶ್ಚನ್ ನಂಬರ್ 1. ವಾಟ್ ಡಸ್ ಸೋಷಿಯಲ್ ಜಸ್ಟಿಸ್ ಮೀನ್? ಸಾಮಾಜಿಕ ನ್ಯಾಯ ಎಂದರೆ ಏನು? ಸಾಮಾಜಿಕ ನ್ಯಾಯ ಎಂದರೆ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾನರು. ಭಾರತ ಸಂವಿಧಾನದ ಶಿಲ್ಪಿ ಅಂತ ಯಾರನ್ನ ಕರೀತಾರೆ? ಹೂ ಇಸ್ ದ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಕ್ವೆಶ್ಚನ್ 3. ಅಂಡರ್ ಹೂಸ್ ಕಾನ್ಸ್ಟಿಟ್ಯೂಷನ್ ಡಿಡ್ ವಿ ಬಾರೋ ದ ಅಮೆಂಡ್ಮೆಂಟ್ ಪ್ರೊಸೀಜರ್? ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಹ ವಿಧಾನವನ್ನು ಯಾವ ಸಂವಿಧಾನದಿಂದ ನಾವು ತಗೊಂಡ್ಬಂದಿದ್ದೀವಿ? ಇದಕ್ಕೆ ಉತ್ತರ ದಕ್ಷಿಣ ಆಫ್ರಿಕಾ. 4ನೇ ಪ್ರಶ್ನೆ, ಸಂಯುಕ್ತ ಮತ್ತು ಏಕತಾ ಸಂವಿಧಾನಕ್ಕೆ ಸೂಕ್ತವಾಗಿರುವಂತಹ ಉದಾಹರಣೆ ಯಾವುದು? ಭಾರತ ಮತ್ತು ರಷ್ಯಾ ಸಂವಿಧಾನ. ಭಾರತ ಮತ್ತು ರಷ್ಯಾ ಸಂವಿಧಾನ ಸಂಯುಕ್ತ ಹಾಗೂ ಏಕತಾ ಅಂಶಗಳನ್ನು ಹೊಂದಿರುತ್ತದೆ. 5ನೇ ಪ್ರಶ್ನೆ, ರಾಷ್ಟ್ರದಲ್ಲಿ ಸರ್ವಶ್ರೇಷ್ಠ ಕಾನೂನು ಯಾವುದು? ವಿಚ್ ಇಸ್ ದ ಹೈಯೆಸ್ಟ್ ಲಾ ಆಫ್ ದ ಕಂಟ್ರಿ? ಎಲ್ಲಾ ಕಾನೂನುಗಳಿಗಿಂತ ಮಿಗಿಲಾಗಿರುವಂತಹ ಕಾನೂನು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಭಾರತದ ಸಂವಿಧಾನ. 6ನೇ ಪ್ರಶ್ನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವ ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ? ಇದಕ್ಕೆ ಉತ್ತರ ಕರುಡು ಸಮಿತಿ. 7ನೇ ಪ್ರಶ್ನೆ, ಯಾವ ಕಾಯ್ದೆಯಿಂದ ಭಾರತ ಸಂವಿಧಾನದಲ್ಲಿ ಬಹುತೇಕ ವಿಷಯಗಳನ್ನು ತಗೊಂಡ್ಬಂದಿದ್ದೀವಿ? ಇದಕ್ಕೆ ಉತ್ತರ 1935ರ ಭಾರತ ಸರ್ಕಾರ ಕಾಯ್ದೆ. 1935ನಲ್ಲಿ ಭಾರತ ಸರ್ಕಾರದ ಕಾಯ್ದೆಯಡಿಯಲ್ಲಿ ಬಹುತೇಕ ವಿಷಯಗಳನ್ನು ನಾವು 1950ರ ಸಂವಿಧಾನದಲ್ಲಿ ಅಳವಡಿಸ್ಕೊಂಡ್ಬಂದಿದ್ದೀವಿ. 8ನೇ ಪ್ರಶ್ನೆ, ಭಾರತ ಸಂವಿಧಾನವು ಲಿಖಿತ ರೂಪದಲ್ಲಿದ್ದು ವಿಶ್ವದ ಅತಿ ದೊಡ್ಡ ಸಂವಿಧಾನವಾಗಿದೆ. ವಿಶ್ವದ ಅತಿ ಚಿಕ್ಕ ಸಂವಿಧಾನ ಅಮೆರಿಕ ಆದರೆ, ಭಾರತದ ಸಂವಿಧಾನ ವಿಶ್ವದ ಅತಿ ದೊಡ್ಡ ಸಂವಿಧಾನವಾಗಿ ಕಾಣಿಸ್ಕೊಳ್ಳುತ್ತೆ. 9ನೇ ಪ್ರಶ್ನೆ, ವಿಧಿ 1ರ ಪ್ರಕಾರ ಭಾರತ ಯಾವ ರೀತಿಯಾಗಿರುವಂತಹ ಒಂದು ರಾಷ್ಟ್ರ? ಇದಕ್ಕೆ ಉತ್ತರ ರಾಜ್ಯಗಳ ಒಕ್ಕೂಟ, ಯೂನಿಯನ್ ಅಂತ ಹೇಳಿದ್ರೆ ಒಕ್ಕೂಟ ಅಂತ. ಸ್ಟೇಟ್ಸ್ ಅಂದ್ರೆ ರಾಜ್ಯ, ರಾಜ್ಯಗಳ ಒಕ್ಕೂಟನೇ ಭಾರತ.
ಹತ್ತನೇ ಪ್ರಶ್ನೆ. ಭಾರತ ಸಂವಿಧಾನವು ಸ್ವಲ್ಪ ಕಠಿಣವಾಗಿರುವಂಥದ್ದು ಮತ್ತು ಸ್ವಲ್ಪ ಸರಳವಾಗಿರುವಂಥದ್ದು. ಕಠಿಣ ಮತ್ತು ಸರಳತೆಯ ಉದ್ದೇಶ ಏನು ಅಂದರೆ, ನಮ್ಮ ಸಂವಿಧಾನವನ್ನು ಬದಲಾಯಿಸುವಂಥದ್ದು ಅಥವಾ ತಿದ್ದುಪಡಿ ಮಾಡುವಂಥದ್ದು ಸ್ವಲ್ಪ ಕಷ್ಟನೂ ಇದೆ, ಸ್ವಲ್ಪ ಈಸಿನೂ ಇದೆ. ಅದಕ್ಕೋಸ್ಕರ ನಮ್ಮದು ಸ್ವಲ್ಪ ಕಷ್ಟಕರ ಅಥವಾ ಕಠಿಣವಾಗಿರುವಂಥ ಸಂವಿಧಾನ ಮತ್ತು ಸ್ವಲ್ಪ ಸಡಿಲವಾಗಿರುವಂಥ ಸಂವಿಧಾನ ಅಂತ ನಾವಿಲ್ಲಿ ಹೇಳ್ಬೋದು. ಕೊನೆಯದಾಗಿ ಬೋನಸ್ ಪ್ರಶ್ನೆ, ನಿಮ್ಮ ಪರದ ಮೇಲೆ ನೋಡುತ್ತಿರುವಂತಹ ಈ ಐತಿಹಾಸಿಕ ಶಿಲ್ಪ ಇರುವಂತಹ ಸ್ಥಳ ಯಾವುದು? ಯಾವ ಸ್ಥಳದಲ್ಲಿ, ಯಾವ ಐತಿಹಾಸಿಕ ಸ್ಥಳದಲ್ಲಿ ಈ ಒಂದು ವಿಗ್ರಹನ ನೀವು ನೋಡ್ಬೋದು? ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.